ಕನ್ನಡ ಕಲಾ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರಗಳನ್ನ ಹೇಳುತ್ತಾ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತಾಡ ಬಹಳ ಚಂದ ಹೇಳ್ತಾರೆ ತಮ್ಮ. ಏನ್ ಹೇಳ್ತಾರುವ ಮಾತು? ನಾಯಕಿ ಬನಾಯಕರ ಈ ತೂತ ಅಚ್ಚರ ಕಾಟ ಅಚ್ಚರ ಕಾಟ ಕದಿರ ಕತ್ಲಗ ಜಿಯ ಜುಟಿ ಪತ್ರ ಚಾಟ ಅಂತ ಹೇಳ್ತಾರ ತಮ್ಮ. ಹೆಂಗಂದ್ರೆ ಏನ್ರಿ ನಮಗ್ ಗೊತ್ತಾಗಲಿಲ್ಲ. ಇದು ಯಾವ ಜಗತ್ತಿನೊಳಗ ಬಹಳ ಮಂದಿ ಪದ ಬರೀತಾರ ಪುರಾಣ ಬರೀತಾರ ಕರೆ? ಬಹಳ ಮಂದಿ ಜಗತ್ತಿನೊಳಗ ಬಹಳ ಮಂದಿ ಪದ ಬರೀತಾರ ತಂಗಿ, ಹಂಗೆ ಪುರಾಣನು ಬರೀತಾರ. ಅದ್ರೊಳಗ ಕೆಲವೊಂದಿಷ್ಟು ಮಂದಿ ಏನ್ ಮಾಡ್ತಾರಪ್ಪ ಅದು ಕೇಳಿದ್ರೆ, ಕೆಲವೊಂದಿಷ್ಟು ಮಂದಿ ಏನ್ ಮಾಡ್ತಾರ ಇವ ದೊಡ್ಡ ದೊಡ್ಡ ಕಲೆಗ ಮತ್ತು ದೊಡ್ಡ ದೊಡ್ಡ ಪುರಾಣ ಪಂಡಿತರು ಬಂದಿರತಕ್ಕಂತ ಪತ್ರೊಳಗಿನ ವಿಷಯ ತಕ್ಕೊಳ್ಳೋದು, ಪದದೊಳಗಿನ ವಿಷಯ ತಕ್ಕೊಳ್ಳೋದು, ಸ್ವಂತ ಕವಿ ರಚನಂತೆ ತಮ್ಮ ಹೆಸರಾಕಿ ಹಾಡೋದು, ಪುರಾಣನ ಹಂಗೆ ಮಾಡ್ತಾರ ತಂಗೆ. ಹಂಗ ಹಿಂದೆ 200 ವರ್ಷ ಮುನ್ನೂರು ವರ್ಷ ಹೌದು ಹಿರಿಯರು ಬರೆದಿರ್ತಾರ ನೋಡಿ ಪುರಾಣ, ಅದನ್ನ ಆಧಾರವಾಗಿ ಇಟ್ಟುಕೊಳ್ಳೋದು, ಹೌದು ಒಂದು ಪ್ರಿಂಟ್ ಮಾಡಿಸೋದು, ಒಂದು ಫೋಟೋ ಹಾಕೋದು, ನಾನು ಲೇಖಕ ಅಂತ ಪುರಾಣ ಬಿಡುಗಡೆ ಮಾಡೋದು. ಎಂತವ್ರ ಜಗತ್ತದೊಳಗ ಬಹಳ ಮಂದಿ ಅದಾರ ಅದಾರ ಇಂಥವ್ರಿಗೆ ಕಬೀರದಾಸ್ ಮಹಾರಾಜ ಒಂದು ಮಾತು ಹೇಳ್ತಾ ತಮ್ಮ. ಏನ್ ಹೇಳಿದ್ರು ಕಬೀರದಾಸ್ ಮಹಾರಾಜ? ಇನ್ನೊಬ್ಬರ ಎಂಜಲ ಎಲಿ ನೆಕ್ಕಿ ಎಷ್ಟು ದಿವಸ ಬದುಕ್ತೀರಿ ಅಂತ ಹೇಳ್ಯಾರು. ಇನ್ನೊಬ್ಬರ ಎಂಜಲಿ ಎಲಿ ನೆಕ್ಕಿ ಎಷ್ಟು ದಿವಸ ಬದುಕ್ತೀರಿ ಅಂತೇಳಿ ಹಿಂಗ ಹೇಳ್ಯಾರ. ಅದಕ್ಕೆ ತಮ್ಮ ಸಭಾ ಬಹಳ ಚಂದ ಕೊಡ್ಯಾರ ಕಬೀರದಾಸ್ ಮಹಾರಾಜರು ಹಿಂಗ ಹೇಳ್ಯಾರ. ಇವ ಮಹಾರಾಜ ಹಿಂಗ ಹೇಳ್ಯಾರ, ನಾವ್ ಹೇಳ್ತೀನಿ. ಹೆಂಗ್ ಹೇಳ್ತಿರಪ್ಪ? ಒಳ್ಳೆಯವ್ರ ನೋಡಿ ಉರಿಬೇಡ, ಮೊಳ್ಳರ ಮುಂದೆ ಮೆರಿಬೇಡ. ಹೌದು, ಒಳ್ಳೆಯವ್ರ ನೋಡಿ ಉರಿಬೇಡ, ಮೊಳ್ಳರ ಮುಂದೆ ಮೆರಿಬೇಡ, ಕಳ್ಳರನ್ನ ಸುಳ್ಳರನ್ನ ಮನೆಗೆಂದು ಕರಿಬೇಡ. ಇಂತ ಸತ್ಸಂಗ ಸೇವಾದೊಳಗ ಎಂದು ಸೇವಾ ಮಾಡಕ್ಕೆಂದು ಹಿಂದಕ್ಕೆ ಸರಿಬೇಡ, ಸರಿಬೇಡ, ಅದನ್ನ ಜಗಳ ಮಾಡಬೇಡ, ಮಾಡಬೇಡ. ಅದಕ್ಕೆ ತಮ್ಮ ಇರ್ಲಿ ಇರ್ಲಿ, ಇನ್ನ ನಮ್ಮ ಮೊಳ್ಳರ ಬರಗ ಬಹಳ ಚಂದ ಕುಂತವ. ಹೌದು, ಈ ಕಡೆ ನಮ್ಮ ಅಪ್ಪನ ಬರಗ ಕುಂತವ. ಹೌದು, ಅದಕ್ಕೆ ನಮ್ಮ ಮೊಳ್ಳರು ಹೆಂಗ ಕುಂತಾರಪ್ಪ ಅಂತಂದ್ರೆ, ಕುಂತಾರ್ರಿ ಅವರು ತಲೆ ಮ್ಯಾಗ ಮುತ್ತಿನ ಶರಗ ಹಾಕೊಂಡು, ಹನಿ ಮ್ಯಾಗ ಸಿಂಧೂರ ತುಲಕ ಇಟ್ಕೊಂಡು, ಹನಿ ಮೇಲೆ ಮುತ್ತಿನ ತಲೆ ಮೇಲೆ ಮುತ್ತಿನ ಸರಗ ಹಾಕೊಂಡು, ಹನಿ ಮೇಲೆ ಸಿಂಧೂರ ತಿಲಕ ಇಟ್ಕೊಂಡು, ಕಾಲೊಳಗ ಕಾಲೊಂದ್ರ ಹಾಕೊಂಡು, ಕೊರೊಳಗ ಮಂಗಲ ಸೂತ್ರ ಹಾಕೊಂಡು, ಭಾಗ್ಯಲಕ್ಷ್ಮಿ ಕುಂತಂಗ ಆಗೈತೆ ಅಂತ ಹೇಳ್ತೀರಿ. ಹೌದು, ಹೌದಲ್ಲ, ನಿಮ್ಮವರು ಹಿಂಗ್ ಕುಂತಾರ, ನಮ್ಮಪ್ಪರ್ ಹೆಂಗ್ ಕುಂತಾರ ನೋಡಲ್ಲ, ರೇಷನ್ ಪಟ್ಟಿಗೆ ಹ್ಯಾಂಗ ಕಾಣ್ತಾವ್, ಹೆಂಗ್ ಕುಂತಾರ. ಹೌದಲ್ಲ, ಅವರು ಹಿಂದಲ್ ಪದ ಬಿಡುದಿಲ್ಲ, ತಲೆ ಮೇಲೆ ಪಟಕ ಸುತ್ತಾರ. ಹೌದಲ್ಲ, ಹೌದು, ಒಲ್ಲಿ ಉಟ್ಟಾರ ನೋಡಲ್ಲ, ಟೆಪ್ಪಿಗೆ ಹೆಂಗ್ ಕಾಣ್ತಾವ್ ತಮ್ಮ. ಹಿಂದಕ್ಕಲ್ಲಿ ಹಿರಿಯರು ತಲೆಗೆ ಪಟಕ ಸುತ್ತಿದ್ರು, ಒಲ್ಲಿ ಉಡುತ್ತಿದ್ರು, ಖರೆ. ಹೌದು, ಮತ್ತ ನೀ ಇಷ್ಟು ಮಾತಾಡಕತ್ತಿ ಅಂತಂದ್ರ, ನೀ ಯಾಕೆ ಪ್ಯಾಂಟ್ ತಕೊಂಡ್ಬಂದಿ ಒಲ್ಲಿ ಉಟ್ಕೊಂಡ್ ಬರ್ಬೇಕಿಲ್ಲ? ನಾ ಸುಮ್ ದಿನ ನಿನ್ ಕೂಡ ಹಾಡ್ಕಿ ಬಂದು ಒಲ್ಲಿ ಒಲ ಸಗಿತ ಪ್ಯಾಂಟ್ ಹಾಕೊಂಡ್ ಬಂದ ಕರೆ, ಮುತ್ತಿನ ಸರಗದ ಅಂದ್ರೆ ನೀವು ಹೆಣ್ಮಕ್ಕಳಿಗೆ, ಒಬ್ಬರ ತಲೆ ಮ್ಯಾಗ ಮುತ್ತಿನ ಸರಗದ ನೋಡಿ ಬರೀ ಪತ್ತನಕ ಅಂತ ಜಾತ್ರೆ ತುಂಬಾ. ಅದಕ್ಕೆ ತಮ್ಮ ಇನ್ನೊಂದು ಮಾತು ಹೇಳ್ಯಾರ ನಮ್ಮ ಅವ್ವಾಗಳಿಗೆ. ಏನಂತ ಹೇಳ್ಯಾರ? ನಮ್ಮ ಅವ್ವಾಗಳನ್ನು ಮುತ್ತೈದು ಅಂತ ಕರೀತಾರ ತಮ್ಮ. ಯಾರಿಗೆ? ನಮ್ಮ ಅವ್ವಾಗಳಿಗೆ. ಯಾರ್ಲಿತ್ರ? ಯಾರ್ಲಿತ್ತ? ನಮ್ಮ ಅಪ್ಪಗಳಂತೇಳಿ ಅವ್ರಿಗೆ ಅವರಿಗೆ ಮುತ್ತೈದು ಅಂತಾರ. ಅಪ್ಪ ಮುಂದ್ ಕಾನ ಮುಗಿತ ಒಂದು ಮುತ್ತೈದು ತನ. ಅದಕ್ಕೆ ಒಂದು ಮಾತು ಏನ್ ಹೇಳ್ಬೇಕ ಅಂತಂದ್ರೆ, ನಿನಗ ಹೆಂಗ್ರಿ ತಮ್ಮ, ಒಂದು ಮನಿ ಶಾಂತಿ ಮಾಡ್ಬೇಕಾದ್ರೆ, ಒಂದು ಬೋರು ಶಾಂತಿ ಮಾಡ್ಬೇಕಾದ್ರೆ, ಯಾವ್ದೋ ಒಂದು ಶಾಂತಿ ಮಾಡ್ಬೇಕಾದ್ರೆ, 5 ಮಂದಿ ಮುತ್ತೈದರ್ನಿಟ್ಟು ಕರಿ ಕಂಬಿ ಹಾಸಿ ಉಡಿ ತುಂಬುತ್ತಾರೆ. ಏನೇನ್ ತುಂಬುತ್ತಾರ ಅವ್ರಿಗೆ? ನಮ್ಮ ಅವ್ವಾಗಳು ಎಲೆ ಅಡಕ್ಕಿ ನಿಂಬೆ ಅನ್ನ ಅರಿಶಿನ ಕುಂಕುಮ ಹೀಗೆ ತುಂಬುತ್ತಾರೆ. ಹಿಂಗೆಲ್ಲ ನಮ್ಮ ಅವ್ವಾಗಳು ಉಡಿ ತುಂಬುತ್ತಾರ ಕರೆ. ಏನ ನಿಮ್ಮ ಅಪ್ಪಗಳಿಗೆ ಉಡಿ ತುಂಬುತ್ತಾರ ಅಂತ ಗೊತ್ತವ ನನಗೆ. ಏನ್ ತುಂಬುತ್ತಾರೋ ನಮ್ಮ ಅಪ್ಪರಿಗೆ? ಬೇರೆ ಗೊತ್ತದು. ನಮ್ಮಪ್ಪರಿಗೆ ತುಂಬುದು ಬೇರೆ, ನಿಮ್ಮವರಿಗೆ ಎಡಿ ಅಡಿಕೆ ನಿಂಬೆಹಣ್ಣು ಅರಸಿನ ಕುಪ್ಪಿ ಕರಿ ಕಂಬಳಿ ಹಾಸಿ ಉಡಿ ತುಂಬುತ್ತಾರ. ನಮ್ಮಪ್ಪರ್ದ ಎಷ್ಟೊತ್ತಿದ್ರು ಟೇಬಲ್ ಕುರ್ಚಿದ ಮ್ಯಾಗ ಯಾವಾರ ಸಾಯಂಕಾಲ, ಅದು ಮಧ್ಯಾಹ್ನ ಪದ್ಯ ಮುಂಜಾನೆ ಇಲ್ಲ, ನಮ್ಮದು ಸಾಯಂಕಾಲ ನಾವು ಉಡಿ ತುಂಬ್ಕೊತೇವ. ನಾವು ತುಂಬಾರ ತುಂಬಿದ್ವಿ ಅಂದ್ರೆ ನಿಮ್ಮವ್ವ ತಾವ್ರ ಮನೆಗೆ ಹೋಗಿರ್ಬೇಕು ಕೈ ಚಿಲ್ ತುಂಬಿಕೊಂಡು. ಅದಕ್ಕೆ ತಮ್ಮ ಹೌದಲ್ಲ, ಏನೇನು ತುಂಬುತ್ತಾರ ನಿಮ್ಮವರಿಗೆ ಹೇಳ್ತೇನೆ, ನೀ ಹೇಳಿ ಏನೇನು ತುಂಬುತ್ತಾರ ನಿಮ್ಮ ಮಕ್ಕಳಿಗೆ ತುಂಬಾರ್ದ ತುಂಬಿದ್ರ ನೋಡಂಗಿಲ್ಲ. ಅದನ್ನ ಉತ್ತಿದ್ದಾನ ಗ್ಲಾಸ್ ಬೆಕ್ಕಾಕ್ ಉಪ್ಪಿನಕಾಯಿ ತಿನ್ನಾಕ್ ಸಿಂಗಲ್ ಕಾಳು ನಿಮ್ಗೆ ಹೆಚ್ಚಕ್ಕ ನಮ್ಮ ಉಡಿ ತುಂಬಿಕೊ ಸಾಮಾನ. ಅದಕ್ಕೆ ತಮ್ಮ ಇರ್ಲಿ ಇರ್ಲಿ. ಇನ್ನ ನಮ್ಮ ಅವ್ವ ಮನೆಗೆ ಇನ್ನೊಂದು ಮಾತು ಹೆಂಗ್ ನೆನಪಿಗೆ ಬರ್ತೈತಪ್ಪ ಅಂತಂದ್ರ, ಹೆಂಗ್ ಬರ್ತೈತ್ರಿ? ನಮ್ಮ ಅವ್ವಗಳು ಹಿಂದಿನ ಹಿರಿಯರು ಬುದ್ಧಿ ಮಾತು ಹೇಳ್ತಿದ್ರು. ಏನಂತ ಹೇಳ್ತಿದ್ರು? ಜನಪದ ಮೂಲಕ ಹೇಳ್ತಿದ್ರು. ಹೆಂಗ್
ಹೇಳ್ತಿದ್ರು ಜನಪದ ಮೇಲಕ್ಕ ಯಾಕ ಹೇಳ್ತಿದ್ರು ಕೇಳು ಹಾಲಕ್ಕಿ ಚಾಲಿನ ಬಾಟಿ ಅದಕ್ಕೆ ಗೊರ್ ಅಂತ ಹೇಳಿ